ಇನ್ನೊಂದು ಈ ಒಂದು ಫಸ್ಟ್ ಲಿಸ್ಟ್ನ ಹೈಲೈಟ್ಸ್ ಅಂತಂದರೆ ಜೆ ಡಿ ಎಸ್ನ ಮಾಜಿ ರೆಬಲ್ ಶಾಸಕರಿಗೂ ಕೂಡ ಈಗ ಟಿಕೆಟ್ ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಮತ್ತು ಚಲುವರಾಯ ಸ್ವಾಮಿ ಅವರಿಗೆ ಟಿಕೆಟ್ ಲಭ್ಯವಾಗಿದೆ. ಆದರೆ ಬೀದರ್ನಲ್ಲಿ ಅಶೋಕ್ ಖೇಣಿ ಇತ್ತೀಚೆಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರು, ಅವರಿಗೆ ಟಿಕೆಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಅನ್ನೋದು ಕೂಡ ಭಾಳ ಗಮನಿಸಬೇಕಾದಂಥ ಅಂಶ. ಫಸ್ಟ್ ಲಿಸ್ಟ್ನಲ್ಲಿ ಅಶೋಕ್ ಖೇಣಿಗೆ ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಆದರೆ ಜೆ ಡಿ ಎಸ್ನ ಮಾಜಿ ರೆಬೆಲ್ ಶಾಸಕರು, ಅದರಲ್ಲಿ ಜಮೀರ್ ಅಹಮದ್ ಖಾನ್ ಹಾಗೆಯೇ ಚಲುವರಾಯ ಸ್ವಾಮಿ ಇಬ್ಬರಿಗೂ ಕೂಡ ಟಿಕೆಟ್ ಘೋಷಣೆ ಆಗಿದೆ. ಸೊ ಒಟ್ಟಾರೆಯಾಗಿ 130 ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ರೆಡಿ ಮಾಡಿದೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ. ನಿನ್ನೆಯಿಂದ ಸುದೀರ್ಘ ಚರ್ಚೆ ನಡೆದಿದೆ ನವದೆಹಲಿಯಲ್ಲಿ. 130 ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ಘೋಷಣೆ ಮಾಡ್ತಾ ಇದೆ ಕಾಂಗ್ರೆಸ್. ಅದರ ಎಕ್ಸ್ಕ್ಲೂಸಿವ್ ಲಿಸ್ಟ್ ಪ್ರಜಾ ಟಿವಿಗೆ ಲಭ್ಯವಾಗಿದೆ. ಹಾಲಿ ಶಾಸಕರಿಗೆ ಮಣೆ ಹಾಕಿರೋದು ಜೆ ಡಿ ಎಸ್ನ ಮಾಜಿ ರೆಬಲ್ ಶಾಸಕರ ಅಂತ ಜಮೀರ್ ಹಾಗೆಯೇ ಚಲುವರಾಯಸ್ವಾಮಿ ಇಬ್ಬರಿಗೂ ಕೂಡ ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನು ಬೀದರ್ನಲ್ಲಿ ಪಕ್ಷೇತರರಾಗಿ ಆಯ್ಕೆಯಾಗಿದ್ದಂಥ ನಾಯಿಸ್ನ ಅಶೋಕ್ ಖೇಣಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ಇತ್ತೀಚೆಗೆ, ಅವರಿಗಿನ್ನೂ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅನ್ನೋದು ಕೂಡ ಈಗಿನ ಹೈಲೈಟ್ಸ್. ಅಂದರೆ ಯಾರ್ಯಾರಿಗೆಲ್ಲ ಟಿಕೆಟ್ ಲಭ್ಯವಾಗಿದೆ ಹಾಲಿ ಶಾಸಕರಿಗೆ? ಒಟ್ಟಾರೆಯಾಗಿ 130 ಜನರ ಲಿಸ್ಟ್ ರೆಡಿಯಾಗಿದೆ. ಜೆ ಡಿ ಎಸ್ 126 ಅಭ್ಯರ್ಥಿಗಳ ಲಿಸ್ಟನ್ನು ಪ್ರಪ್ರಥಮವಾಗಿ ಬಿಡುಗಡೆ ಮಾಡಿತ್ತು. ಅದಾದ ನಂತರ ಮೊನ್ನೆ ಅಷ್ಟೇ ಬಿ ಜೆ ಪಿ 72 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತು ಇದೀಗ. ಸೊ ಹಾಗಿದ್ದರೆ ಕಾಂಗ್ರೆಸ್ನಲ್ಲಿ ಈಗ 130 ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿದೆ. ಯಾರ್ಯಾರಿಗೆಲ್ಲ ಮಣೆ ಹಾಕಿದ್ದಾರೆ, ಕನ್ಫರ್ಮ್ ಆಗ್ತಾ ಇದೆ ಆ ಲಿಸ್ಟನ್ನು ನಾವೊಮ್ಮೆ ಗಮನಿಸೋಣ. ಎಸ್, ಕಾಂಗ್ರೆಸ್ ಫಸ್ಟ್ ಲಿಸ್ಟಿಗೆ ರೆಡಿಯಾಗಿದೆ. ಚಿಕ್ಕಮಗಳೂರಿಂದ ಬಿ ಎಲ್ ಶಂಕರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅನ್ನೋದು ಎಸ್ ಈಗ ಅನೌನ್ಸ್ ಆಗ್ತಾ ಇದೆ. ಕಾಂಗ್ರೆಸ್ನ ಏನು ಫಸ್ಟ್ ಲಿಸ್ಟ್ ಈಗ ರೆಡಿಯಾಗಿದೆ. ಪ್ರಜಾ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಆ ಲಿಸ್ಟ್ ಲಭ್ಯವಾಗಿದೆ, ಪಟ್ಟಿ ಲಭ್ಯವಾಗಿದೆ. ಚಿಕ್ಕಮಗಳೂರಿಂದ ಬಿ ಎಲ್ ಶಂಕರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಬಿ ಎಲ್ ಶಂಕರ್ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಸಾಕಷ್ಟು ಬಾರಿ ಅವಕಾಶ ಅವರಿಗೆ ಕೊಟ್ಟಿದ್ದರೂ ಕೂಡ ಗೆಲುವು ಕಷ್ಟ ಆಗ್ತಾ ಇತ್ತು. ಈ ಬಾರಿ ಚಿಕ್ಕಮಗಳೂರಿನಿಂದ ಬಿ ಎಲ್ ಶಂಕರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಒಂದೊಂದೇ ಕ್ಷೇತ್ರಗಳನ್ನು ನಾವು ಗಮನಿಸ್ತಾ ಹೋಗೋಣ. ನೆಕ್ಸ್ಟ್, ಶೃಂಗೇರಿಯಿಂದ ಟಿ ಡಿ ರಾಜೇಗೌಡ, ಎಸ್ ಎಂ ಕೃಷ್ಣ ಅಳಿಯ ಸಿದ್ಧಾರ್ಥ ಅವರ ಕ್ಲೋಸ್ ಫ್ರೆಂಡ್ ಟಿ ಡಿ ರಾಜೇಗೌಡ, ಶೃಂಗೇರಿಯಿಂದ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಕೆಲವು ಹೊಸ ಮುಖಗಳಿಗೂ ಕೂಡ ಮಣೆ ಹಾಕಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಶೃಂಗೇರಿಯಿಂದ ಟಿ ಡಿ ರಾಜೇಗೌಡರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಕಾಂಗ್ರೆಸ್ನಿಂದ. ಇನ್ನು ಮೂಡಿಗೆರೆ, ಕಾಂಗ್ರೆಸ್ನ ಹಿರಿಯ ನಾಯಕಿ ಮೋಟಮ್ಮ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮೂಡಿಗೆರೆಯಿಂದ ಮೋಟಮ್ಮ ಅವರು, ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ಕಾಂಗ್ರೆಸ್ನ ಕಟ್ಟ ಸಿಪಾಯಿ, ಕಟ್ಟ ಕಾರ್ಯಕರ್ತೆಯಾಗಿ ಕೆಲಸ ಮಾಡೋದು, ಸಚಿವರಾಗಿ ಕೂಡ ಕೆಲಸ ಮಾಡಿದವರು. ಈ ಬಾರಿ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಸಚಿವಾಕಾಂಕ್ಷಿ ಕೂಡ ಆಗಿದ್ದರು. ಮೂಡಿಗೆರೆಯಿಂದ ಮೋಟಮ್ಮ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅನ್ನುವ ಒಂದು ಅಂದರೆ ಈ ಫಸ್ಟ್ ಲಿಸ್ಟಲ್ಲಿ ಅವರ ಹೆಸರು ಕೂಡ ಇದೆ ಅನ್ನೋದು. ಇನ್ನು ತರೀಕೆರೆಯಲ್ಲಿ ಶ್ರೀನಿವಾಸ್ ಅವರಿಗೆ ಮಣೆ ಹಾಕಲಾಗಿದೆ. ಕಾಂಗ್ರೆಸ್ ಪಟ್ಟಿ ಫಸ್ಟ್ ಲಿಸ್ಟ್ ರೆಡಿ, ತರೀಕೆರೆಯಲ್ಲಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗ್ತಾ ಇದೆ. ಸೊ ಒಂದೊಂದೇ ಕ್ಷೇತ್ರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಗಮನಿಸ್ಕೋಬೋದು. ಇದಾದ ನಂತರ ಏನಾಗುತ್ತೆ ನೋಡೋಣ. ನಂಜನಗೂಡಿನಿಂದ ಕಳಲೆ ಕೇಶವಮೂರ್ತಿ, ಅವರು ಕಳೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದರು, ಗಮನಿಸ್ಕೋಬೇಕಿಲ್ಲಿ. ಜೆ ಡಿ ಎಸ್ನಿಂದ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದರು, ಅವರಿಗೆ ನಂಜನಗೂಡಿನಿಂದ ಟಿಕೆಟ್ ಮತ್ತೊಮ್ಮೆ ಈಗ ಕನ್ಫರ್ಮ್ ಆಗಿದೆ.
ಇಲ್ಲಿ ಗುಂಡ್ಲುಪೇಟೆ ಗೀತಾ ಮಹದೇವ್ ಪ್ರಸಾದ್ ಹಾಲಿ ಸಚಿವರು ಕೂಡ ಹೌದು, ದಿವಂಗತ ಮಹದೇವ್ ಪ್ರಸಾದ್ ಅವರ ಪತ್ನಿ ಗೀತಾ ಮಹದೇವ್ ಪ್ರಸಾದ್ ಗುಂಡ್ಲುಪೇಟೆಯಿಂದ ಅವರಿಗೆ ಮತ್ತೊಮ್ಮೆ ಈಗ ಟಿಕೆಟ್ ಕನ್ಫರ್ಮ್ ಆಗ್ತಾ ಇದೆ. ನೆಕ್ಸ್ಟ್ ಪಿರಿಯಾಪಟ್ಟಣ, ಪಿರಿಯಾಪಟ್ಟಣದಿಂದ ವೆಂಕಟೇಶ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಸೊ ಫಸ್ಟ್ ಲಿಸ್ಟಲ್ಲಿ ಪಿರಿಯಾಪಟ್ಟಣದ ಘೋಷಿತ ಅಭ್ಯರ್ಥಿ ವೆಂಕಟೇಶ್ ಅವರು. ಪ್ರಜಾ ಟಿವಿಯ ಬಳಿ ಕಾಂಗ್ರೆಸ್ನ ಫಸ್ಟ್ ಲಿಸ್ಟ್ ಲಭ್ಯವಾಗಿದೆ, ಅದನ್ನು ನಾವು ಕ್ಷೇತ್ರವಾರು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಹೋಗ್ತಾ ಇದ್ದೀವಿ, ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರದಿಂದ ಟಿಕೆಟ್ ಈಗ ಕನ್ಫರ್ಮ್ ಆಗ್ತಾ ಇದೆ ಅಂತ. ಪಿರಿಯಾಪಟ್ಟಣದಿಂದ ವೆಂಕಟೇಶ್ ಅವರಿಗೆ ಟಿಕೆಟ್ ಲಭ್ಯವಾಗಿದೆ. ಇನ್ನು ನರಸಿಂಹರಾಜ ಕ್ಷೇತ್ರ, ಮೈಸೂರಿನ ನರಸಿಂಹರಾಜ ಕ್ಷೇತ್ರದಿಂದ ತನ್ವೀರ್ ಸೇಠ್ ಶಿಕ್ಷಣ ಸಚಿವರು ಕೂಡ ಹೌದು, ತನ್ವೀರ್ ಸೇಠ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಫಸ್ಟ್ ಲಿಸ್ಟಲ್ಲಿ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ತನ್ವೀರ್ ಸೇಠ್ ಶಿಕ್ಷಣ ಸಚಿವರು. ಸೊ ಹಾಗಾಗಿ ಹೆಚ್ಚು ಕಡಿಮೆ ಆಗಲೇ ಹೇಳಿದಾಗೇನೆ ಹಾಲಿ ಶಾಸಕರು ಅಥವಾ ಸಚಿವರಿಗೆ ಮಣೆಯನ್ನು ಹಾಕಿದ್ದಾರಂತೆ, ಯಾರ್ಯಾರನ್ನ ಬಿಟ್ಟಿದ್ದಾರೆ ಫಸ್ಟ್ ಲಿಸ್ಟಿಂದ. ಸೊ ಅದು ಕೂಡ ತೀವ್ರ ಕುತೂಹಲ ಕೆಡಿಸುವಂಥ ವಿಚಾರ. ಮತ್ತು ಈ ರೀತಿ ಫಸ್ಟ್ ಲಿಸ್ಟ್ ರೆಡಿಯಾದ ಮೇಲೆ ಯಾವ ರೀತಿ ಬಂಡಾಯ ಭಿನ್ನ ಮತ ಭುಗಿಲೇಳುತ್ತೆ. ಕೃಷ್ಣರಾಜ ಕ್ಷೇತ್ರದಿಂದ ಸೋಮಶೇಖರ್ ಅವರಿಗೆ ಟಿಕೆಟ್ ಲಭ್ಯವಾಗಿದೆ, ಟಿಕೆಟ್ ಕನ್ಫರ್ಮ್ ಆಗಿದೆ. ಕೃಷ್ಣರಾಜ ಕ್ಷೇತ್ರದಿಂದ ಸೋಮಶೇಖರ್ ಅವರಿಗೆ ಟಿಕೆಟ್ ಫಸ್ಟ್ ಲಿಸ್ಟ್ನಲ್ಲಿ, ಕೃಷ್ಣರಾಜ ಕ್ಷೇತ್ರದಿಂದ ಸೋಮಶೇಖರ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಇನ್ನು ಮುಂದಿನ ಕ್ಷೇತ್ರ ಚಾಮರಾಜ ಕ್ಷೇತ್ರದಿಂದ ವಾಸು ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿದೆ. ಅದೃಷ್ಟ ಪರೀಕ್ಷೆಗೆ ಹೊರಟಿದ್ದಾರೆ ವಾಸು ಅವರು, ಹೊಸಬರಿಗೂ ಕೂಡ ಮಣೆ ಹಾಕಿದ್ದಾರೆ ಈ ಬಾರಿ. JDSನ ಮಾಜಿ ರೆಬಲ್ ಸ್ಟಾರ್ಗಳಿಗೆ, ರೆಬಲ್ ಶಾಸಕರಿಗೆ ಟಿಕೆಟನ್ನು ಕೊಡಲಾಗಿದೆ, ಅದು ಜಮೀರ್ ಅಹಮದ್ ಮತ್ತು ಚಲುವರಾಯ ಸ್ವಾಮಿ. ಆದರೆ ಅಶೋಕ್ ಕೇಣಿ ಅವರಿಗೆ, ಅಂದರೆ ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆಗೊಂಡಂಥ ಅಶೋಕ್ ಕೇಣಿ ಅವರಿಗೆ ಟಿಕೆಟ್ ಇನ್ನೂ ಫಸ್ಟ್ ಲಿಸ್ಟ್ನಲ್ಲಿ ಘೋಷಣೆ ಆಗಿಲ್ಲ ಅಥವಾ ಕನ್ಫರ್ಮ್ ಆಗಲಿಲ್ಲ. ಚಾಮರಾಜ ಕ್ಷೇತ್ರದಿಂದ ವಾಸು ಅವರಿಗೆ ಟಿಕೆಟ್. 10 ಕ್ಷೇತ್ರಗಳ ಪಟ್ಟಿಯನ್ನು ಈಗ ನೋಡಿದ್ರಿ. ಮುಂದಿನ ಕ್ಷೇತ್ರ ಟಿ ನರಸೀಪುರ. ನೂರ 130 ಅಭ್ಯರ್ಥಿಗಳ ಪಟ್ಟಿಯನ್ನು ಫಸ್ಟ್ ಲಿಸ್ಟ್ನಲ್ಲಿ ಈಗ ರೆಡಿ ಮಾಡಲಾಗಿದೆ. ಹಾಲಿ ಶಾಸಕರು ಮತ್ತು ಸಚಿವರಿಗೆ ಮಣೆ ಹಾಕುವುದರ ಜೊತೆಗೆ ಕೆಲವು ಹೊಸ ಮುಖಗಳಿಗೂ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರಜಾ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಲಿಸ್ಟ್ ಲಭ್ಯವಿದೆ. ಈಗ ನೋಡ್ತಾ ಇದ್ರಿ, ಚಾಮರಾಜ ಕ್ಷೇತ್ರದಿಂದ ವಾಸು ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ಬಹಳ ಕುತೂಹಲ ಕೆರಳಿಸಿರುವಂಥ ವಿಚಾರ, ಯಾಕಂದರೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ಬಿಗಿಪಟ್ಟ ನೀಡಿರುವಂಥ ಕಾಂಗ್ರೆಸ್ ಪಕ್ಷ ಅಳೆದು ತೂಗಿ ಪಟ್ಟಿಯನ್ನು ರೆಡಿ ಮಾಡಿದೆ. ಹಾಲಿ ಶಾಸಕರಿಗೆ ಟಿಕೆಟನ್ನು ಕೊಡೋದು, ಹಾಲಿ ಸಚಿವರಿಗೆ, ಜೊತೆಗೆ ಹೊಸ ಮುಖಗಳು ಗೆಲ್ಲುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ ಫಸ್ಟ್ ಲಿಸ್ಟ್ನಲ್ಲಿ. ನಿನ್ನಿಂದ ಸ್ಕ್ರೀನಿಂಗ್ ಕಮಿಟಿಯ ಸುದೀರ್ಘ ಸಭೆ ನಡೆದ ನಂತರ, ಅಂದರೆ ಈ ಮೊದಲು ರಾಜ್ಯ ಕಾಂಗ್ರೆಸ್ ಸಮಿತಿ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಅದಾದ ನಂತರ ಅದು ಸ್ಕ್ರೀನಿಂಗ್ ಕಮಿಟಿ ಮುಂದೋಗುತ್ತೆ. ಇನ್ನು ಟಿ ನರಸೀಪುರ, ಎಚ್ ಸಿ ಮಹದೇವಪ್ಪ ಅವರು ತಮ್ಮ ಪುತ್ರ ಬೋಸ್ ಅವರಿಗೆ ಟಿ ನರಸೀಪುರ ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೆ ರೆಡಿ ಆಗಿದ್ದರು. ಆದರೆ ಅಂತಿಮವಾಗಿ ಈಗ ಟಿಕೆಟ್ ಕನ್ಫರ್ಮ್ ಆಗ್ತಾ ಇರೋದು ಎಚ್ ಸಿ ಮಹದೇವಪ್ಪ ಟಿ ನರಸೀಪುರದಿಂದ ಸ್ಪರ್ಧಿಸಬೇಕಾಗಿದೆ. ತಮ್ಮ ಮಗನಿಗೆ ಟಿ ನರಸೀಪುರ ಬಿಟ್ಕೊಟ್ಟು ಬೇರೆ ಕ್ಷೇತ್ರದ ಹುಡುಕಾಟದಲ್ಲಿ ಮಹದೇವಪ್ಪವಿದ್ದರು. ಆದರೆ ಇದೀಗ ಅಂತಿಮವಾಗಿ ಟಿ ನರಸೀಪುರ ಕ್ಷೇತ್ರದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರಿಗೆ ಸ್ಪರ್ಧಿಸುವಂತೆ ನಿರ್ದೇಶನ ಇದೆ ಒಂದು ರೀತಿ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಎಚ್ ವೈ ಮೇಟಿ ಅವರ ಮೇಲೆ ಗಂಭೀರ ಆರೋಪಗಳಿದ್ದರೂ ಕೂಡ ಅವರಲ್ಲಿ ಸಾಕಷ್ಟು ಪ್ರಭಾವಿಗಳಾಗಿದ್ದಾರೆ. ಹಾಗಾಗಿಯೇ ಮತ್ತೊಮ್ಮೆ ಅವರಿಗೆ HY ಮೇಟಿ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಕಾಂಗ್ರೆಸ್ ನೀಡಿದೆ. ಮಾಜಿ ಸಚಿವ HY ಮೇಟಿ ಬಾಗಲಕೋಟೆಯಿಂದ ಸ್ಪರ್ಧಿಸಲಿದ್ದಾರೆ ಮತ್ತೊಮ್ಮೆ.
ಇನ್ನು ಬಾದಾಮಿ, ಬಾದಾಮಿಯಿಂದ ಸೊ ಜಮಖಂಡಿಯಲ್ಲಿ, ಜಮಖಂಡಿಯಿಂದ ಸಿದ್ದು ನ್ಯಾಮಗೌಡ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಿದ್ದು ನ್ಯಾಮಗೌಡ ಅವರು ಬಹಳಷ್ಟು ದಶಕಗಳಿಂದ ರಾಜಕೀಯದಲ್ಲಿದ್ದಾರೆ, ಸಾಕಷ್ಟು ಪ್ರಭಾವ ಕೂಡ ಇದೆ ಅವರಿಗೆ, ವರ್ಚಸ್ಸಿದೆ. ಜಮಖಂಡಿ ಕ್ಷೇತ್ರದಿಂದ ಸಿದ್ದು ನ್ಯಾಮಗೌಡ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ. ಬೀಳಗಿಯಿಂದ ಜಿ ಟಿ ಪಾಟೀಲ್, ಬೀಳಗಿ ಕ್ಷೇತ್ರದಿಂದ ಜಿ ಟಿ ಪಾಟೀಲ್ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಫಸ್ಟ್ ಲಿಸ್ಟ್ನಲ್ಲಿ ಬೀಳಗಿ ಕ್ಷೇತ್ರದಿಂದ ಜಿ ಟಿ ಪಾಟೀಲ್ ಅವರ ಹೆಸರು ಈಗ ಬಹಿರಂಗವಾಗ್ತಾ ಇದೆ. ಆಗಲೇ ಹೇಳ್ತಾ ಇದ್ದೆ, ಬಾದಾಮಿ ಕ್ಷೇತ್ರ ಅಂದರೆ ಮಹೇಶ್ ಎಸ್ ಹೊಸಗೌಡರ. ಬಾದಾಮಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಾದಾಮಿಯಿಂದ ಸಿ ಎಂ ಸಿದ್ದರಾಮಯ್ಯ ಒಂದು ಎರಡನೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬಹುದಾದ ಸಾಧ್ಯತೆ ಬಗ್ಗೆ ಚರ್ಚೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಬಾದಾಮಿಗೆ ಅಭ್ಯರ್ಥಿ ಹೆಸರು ಕೂಡ ಘೋಷಣೆ ಆಗಿದೆ. ಇನ್ನು ಬೀಳಗಿಯಿಂದ ಜಿ ಟಿ ಪಾಟೀಲ್, ಬಾಗಲಕೋಟೆಯಲ್ಲಿ ಮೇಟಿ ಕಣಕ್ಕಿಳಿಯಲಿದ್ದಾರೆ. ಇಂದು ಹುನಗುಂದ ವಿಜಯಾನಂದ ಕಾಶಪ್ಪನವರಿಗೆ ಮತ್ತೆ ಮಣೆ ಹಾಕ್ತಾ ಇದ್ದಾರೆ. ಹುನಗುಂದ ಕ್ಷೇತ್ರದಿಂದ ವಿಜಯ, ಬೆಳಗಾವಿ ಜಿಲ್ಲೆಗೆ ನೋಡೋದಾದರೆ ಬೆಳಗಾವಿ ಉತ್ತರದಿಂದ ಫಿರೋಜ್ ಸೇಠ್ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ಬೆಳಗಾವಿ ಉತ್ತರ ಕ್ಷೇತ್ರ, ಫಿರೋಜ್ ಸೇಠ್. ಇನ್ನು ಯಮಕರ ಮರಡಿ, ಸತೀಶ್ ಜಾರಕಿಹೊಳಿ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ನೀಡಲಾಗಿದೆ. ಮಾಜಿ ಸಚಿವರು ಕೂಡ ಹೌದು, ಹಾಲಿ ಶಾಸಕರು ಸತೀಶ್ ಜಾರಕಿಹೊಳಿ ಯಮಕರ ಮರಡಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್. ಇನ್ನು ನಿರೀಕ್ಷೆಯಂತೆ ಬೆಳಗಾವಿ ಗ್ರಾಮಾಂತರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಟಿಕೆಟ್ ಫೈನಲೈಸ್ ಆಗಿದೆ, ಕನ್ಫರ್ಮ್ ಆಗಿದೆ. ಹಾಗಾಗಿ ಈಗಾಗಲೇ ಸಿದ್ಧತೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧೆಗೆ ಮುಂಚೆನೇ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ರು. ಅಂತಿಮವಾಗಿ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಖಾನಾಪುರದಿಂದ ಅಂಜಲಿ ನಿಂಬಾಳ್ಕರ್, ಅಂಜಲಿ ನಿಂಬಾಳ್ಕರ್ ಪೊಲೀಸ್ ಅಧಿಕಾರಿ ನಿಂಬಾಳ್ಕರ್ ಅವರ ಪತ್ನಿ ಕೂಡ ಹೌದು, ಖಾನಾಪುರದಿಂದ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅಂಜಲಿ ನಿಂಬಾಳ್ಕರ್ ಟಿಕೆಟ್ ಕನ್ಫರ್ಮ್ ಆಗಿದೆ. ಕಾಗವಾಡದಿಂದ ಶ್ರೀಮಂತ ಪಾಟೀಲ್ ಅವರಿಗೆ ಮಣೆಯನ್ನು ಹಾಕಲಾಗಿದೆ. ಕಾಗವಾಡ ಕ್ಷೇತ್ರದಲ್ಲಿ ಶ್ರೀಮಂತ ಪಾಟೀಲ್ ಸ್ಪರ್ಧೆಯನ್ನು ಮಾಡೋದಕ್ಕೆ ಪೂರ್ತಿಯಾಗಿ ಈಗ ಸಜ್ಜಾಗೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ಕಾಗವಾಡ ಕ್ಷೇತ್ರದಲ್ಲಿ ಶ್ರೀಮಂತ ಪಾಟೀಲ್ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ ಅವರು ಕಣಕ್ಕಿಳಿಯೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋದಕ್ಕೀಗ ಅಣಿಯಾಗಬಹುದಾಗಿದೆ. ಗೋಕಾಕ್ದಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸದ್ಯ ಅವರು ಹಾಲಿ ಸಚಿವರು ಕೂಡ ಹೌದು, ರಮೇಶ್ ಜಾರಕಿಹೊಳಿ ಗೋಕಾಕ್ದಿಂದ ಸ್ಪರ್ಧೆಯನ್ನು ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕಮಾಂಡ್. ಇನ್ನು ಕಿತ್ತೂರಿನಿಂದ ಬಿ ಇನಾಮದಾರ್ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ಮತ್ತೊಮ್ಮೆ ಕಿತ್ತೂರು ಬಿ ಇನಾಮದಾರ್ ಹೆಸರು ಅಂತಿಮವಾಗಿದೆ. ಫಸ್ಟ್ ಲಿಸ್ಟ್ನಲ್ಲಿ ಇನಾಮದಾರ್ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ರಾಮದುರ್ಗ ಅಶೋಕ್ ಪಟ್ಟಣ್ ಅವರಿಗೆ ಸ್ಪರ್ಧಿಸೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರಾಮದುರ್ಗದಿಂದ ಅಶೋಕ್ ಪಟ್ಟಣ್. ಇನ್ನು ಕೊರಟಗೆರೆ ಕಾಂಗ್ರೆಸ್ ಅಧ್ಯಕ್ಷ ಜಿ ಪರಮೇಶ್ವರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಅವರು ಕೊರಟಗೆರೆ ಕ್ಷೇತ್ರದಿಂದ ಸೋಲನುಭವಿಸಿದ್ರು, ಆ ಮೂಲಕ ಒಂದು ರೀತಿ ಮುಖ್ಯಮಂತ್ರಿ ಪಟ್ಟವು ಕೂಡ ಅವರ ಕೈ ತಪ್ಪಿ ಹೋಗಿತ್ತು. ಕೊರಟಗೆರೆಯಿಂದ ಪರಮೇಶ್ವರ್ ಅವರು ಈಗ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಗ್ರೌಂಡ್ ವರ್ಕನ್ನು ಸಾಕಷ್ಟು ಮಾಡ್ತಾ ಇದ್ದಾರೆ ಪರಮೇಶ್ವರ್. ಕಳೆದ ಬಾರಿಯ ಸೋಲು ಮತ್ತೆ ರಿಪೀಟ್ ಆಗಬಾರ್ದು. ತುಮಕೂರು ನಗರದಿಂದ ರಫೀಕ್ ಅಹಮದ್ ಸ್ಪರ್ಧೆ ಮಾಡೋದಕ್ಕೆ ಈಗ ಪೂರ್ತಿಯಾಗಿ ಸಜ್ಜಾಗಬಹುದಾಗಿದೆ. ಫೈನಲೈಸ್ ಆಗಿದೆ, ಕನ್ಫರ್ಮ್ ಆಗಿದೆ ಟಿಕೆಟ್ ತುಮಕೂರು ನಗರದಿಂದ ರಫೀಕ್ ಅಹಮದ್. ತುಮಕೂರು ಗ್ರಾಮಾಂತರದಿಂದ ನಿಂಗಪ್ಪ ಅವರಿಗೆ
ಮಣೆ ಹಾಕಲಾಗಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಂಗಪ್ಪ ಸ್ಪರ್ಧಿಸ್ತಾ ಇದ್ದಾರೆ, ಟಿಕೆಟ್ ಕನ್ಫರ್ಮ್ ಆಗಿದೆ. ಮಧುಗಿರಿಯಿಂದ ಕೆ ಎನ್ ರಾಜಣ್ಣ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಾಲಿ ಶಾಸಕರು ಕೂಡ ಹೌದು, ಪ್ರಭಾವಿ ಶಾಸಕರು ಎನ್ ರಾಜಣ್ಣ ಮಧುಗಿರಿಯಿಂದ ಅವರೀಗ ಮತ್ತೊಮ್ಮೆ ಸ್ಪರ್ಧೆ ಮಾಡೋದಕ್ಕೆ ಸಂಪೂರ್ಣ ಅಣಿಯಾಗಬಹುದು. ಶಿರಾ ಟಿ ವಿ ಜಯಚಂದ್ರ ಸಚಿವರು ಕೂಡ ಹೌದು, ಶಿರಾದಿಂದ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಹಾಗಾಗಿ ಈಗಾಗಲೇ ಅವರು ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರೆ, ಕಂಟಿನ್ಯೂ ಮಾಡ್ಕೋಬಹುದು. ಪಾವಗಡದಿಂದ ವೆಂಕಟರಮಣಪ್ಪ ಮತ್ತೊಮ್ಮೆ ಸ್ಪರ್ಧಿಸೋ ಕಣಿಯಾಗ್ತಾ ಇದ್ದಾರೆ. ಪಾವಗಡ ವೆಂಕಟರಮಣಪ್ಪ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನು ಮುಂದಿನ ಕ್ಷೇತ್ರ ಚಿಕ್ಕನಾಯಕನಹಳ್ಳಿ ಸಂತೋಷ್ ಜಯಚಂದ್ರ. ಯಾರಿವರು ಸಂತೋಷ್ ಜಯಚಂದ್ರ? ಸಚಿವ ಜಯಚಂದ್ರ ಅವರ ಪುತ್ರ. ತಿಪ್ಟೂರು ಷಡಕ್ಷರಿ ಹಾಲಿ ಶಾಸಕರು ಕೂಡ ಹೌದು, ಷಡಕ್ಷರಿ ಅವರಿಗೆ ಮತ್ತೊಮ್ಮೆ ಸ್ಪರ್ಧೆ ಮಾಡುವ ಅವಕಾಶ ದೊರೆತಿದೆ. ಶಿವಮೊಗ್ಗದಿಂದ ಪ್ರಸನ್ನ ಕುಮಾರ್ ಹಾಲಿ ಶಾಸಕರು, ಪ್ರಸನ್ನ ಕುಮಾರ್ ಅವರು ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗ್ಬೋದು. ಬಟ್ ಈ ಬಾರಿ ತುಂಬ ತುರುಸಿನ ಸ್ಪರ್ಧೆ ಏರ್ಪಡುತ್ತೆ ಶಿವಮೊಗ್ಗದಲ್ಲಿ. ಭದ್ರಾವತಿಯಿಂದ ಸಂಗಮೇಶ್ ಅವರಿಗೆ ಮಣೆ ಹಾಕಲಾಗಿದೆ. ಆಗಲೇ ಹೇಳ್ತಾ ಇದ್ದ ಹಾಲಿ ಶಾಸಕರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತೀರ್ಥಹಳ್ಳಿ ಮಾಜಿ ಸಚಿವ ಹಾಲಿ ಶಾಸಕ ಕಿಮ್ಮನೆ ರತ್ನಾಕರ್ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಡಲಾಗಿದೆ. ಹಾಗೇನೀಗ ಹಾಲಿ ಸಚಿವ ಕಾಗೋಡು ತಿಮ್ಮಪ್ಪ ಸಾಗರದಿಂದ ಅವರು ಸ್ಪರ್ಧೆ ಮಾಡ್ತಾರೆ, ಅವರ ಅಥವಾ ಅವರ ಪುತ್ರಿ ನಾವು ಗೊತ್ತಿಲ್ಲ. ಸೊ ಅದು ಬಹುತೇಕ ಅಂತಿಮ ಆಗಬೇಕಾಗಿದೆ, ಇಬ್ಬರಲ್ಲಿ ಒಬ್ಬರು ಸ್ಪರ್ಧೆ ಮಾಡ್ತಾರೆ. ವಿಜಯಪುರದಿಂದ ಮಕ್ಬುಲ್ ಭಾಗವಾನ್ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ವಿಜಯಪುರ ಕ್ಷೇತ್ರವೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರ ಇದು. ಬಸವನ ಬಾಗೇವಾಡಿಯಿಂದ ಶಿವಾನಂದ ಪಾಟೀಲ್, ಕಾಂಗ್ರೆಸ್ನ ಹಿರಿಯ ಮುಖಂಡ ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿಯಿಂದ ಸ್ಪರ್ಧೆ ಮಾಡ್ತಾರೆ. ಇಂಡಿಯಿಂದ ಯಶವಂತ ರಾಯಗೌಡ ಪಾಟೀಲ್ ಇಂಡಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಯಶವಂತ ರಾಯಗೌಡ ಪಾಟೀಲ್. ಇನ್ನು ಬಬಲೇಶ್ವರ ಸಚಿವ ಎಂ ಬಿ ಪಾಟೀಲ್ ಬಬಲೇಶ್ವರದಿಂದ ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಎಂ ಬಿ ಪಾಟೀಲ್ ಹೆಸರು ಸಾಕಷ್ಟು ಮುಂಚೂಣಿಗೆ ಬಂದಿತ್ತು. ಸೊ ಎಂ ಬಿ ಪಾಟೀಲ್ ಬಬಲೇಶ್ವರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾಗಠಾಣದಿಂದ ರಾಜು ಅಲಗೂರು ಸ್ಪರ್ಧೆಯನ್ನು ಮಾಡೋದಕ್ಕೆ ಈಗ ಸಂಪೂರ್ಣ ಅನುಮತಿ ಸಿಕ್ಕದಾಗ ಆಗಿದೆ. ನಾಗಠಾಣದಿಂದ ರಾಜು ಅಲಗೂರು. ಮುದ್ದೇಬಿಹಾಳದಿಂದ ಅಪ್ಪಾಜಿಗೌಡ ಸ್ಪರ್ಧೆ ಮಾಡೋದಕ್ಕೆ ತಯಾರಿಯನ್ನು ನಡೆಸ್ಬೋದಾಗಿದೆ ಈಗ. ಸೊ ಮುದ್ದೇಬಿಹಾಳ ಅಪ್ಪಾಜಿಗೌಡ. ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್ ಅವರಿಗೆ ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಹೆಸರು ಫೈನಲೈಸ್ ಆಗಿದೆ. ಇನ್ನು ಮುಂದಿನ ಕ್ಷೇತ್ರ ಅಭ್ಯರ್ಥಿ ಯಾರು? ಗೌರಿಬಿದನೂರು. ಇನ್ನು ಜಮೀರ್ ಅಹಮದ್ ಖಾನ್, ಚಲುವರಾಯ ಸ್ವಾಮಿ, ಮಾಗಡಿಯಿಂದ ಬಾಲಕೃಷ್ಣ ಇವರಿಗೆಲ್ಲ ಟಿಕೆಟ್ ಘೋಷಣೆ ಆಗಿದೆ. ಇವರೆಲ್ಲ ಜೆ ಡಿ ಎಸ್ನ ಮಾಜಿ ರೆಬೆಲ್ ಶಾಸಕರು. ಅದರಲ್ಲಿ ಕನ್ಫ್ಯೂಷನ್ ಏನಿಲ್ಲ, ಟಿಕೆಟ್ ಕನ್ಫರ್ಮ್ ಆಗ್ತಾ ಇದೆ. ಬಾಲಕೃಷ್ಣ ಅವರಿಗೆ, ಜಮೀರ್ ಅಹಮದ್ ಖಾನ್ ಹಾಗೆಯೇ ಚಲುವರಾಯ ಸ್ವಾಮಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನು ಉಳಿದವರ ವಿಚಾರವನ್ನು ಪರಿಗಣನೆಯಲ್ಲಿ ಇದೆ ಅನ್ನೋದಕ್ಕಿಂತ ಹೆಚ್ಚು ಕಮ್ಮಿ ಅಭಯವನ್ನು ಭರವಸೆಯನ್ನು ಕೊಡಲಾಗಿದೆ. ಹಾಗಾಗಿ ರೆಬಲ್ ಶಾಸಕರಿಗೆ ತೊಂದರೆ ಏನಿಲ್ಲ. ಹಳ್ಳಿಯಿಂದ ಛಲಬಾದಿ ನಾರಾಯಣ ಸ್ವಾಮಿ ಆಕಾಂಕ್ಷಿ ಆಗಿದ್ದರು, ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಬಾಗೇಪಲ್ಲಿಯಿಂದ ಸುಬ್ಬಾರೆಡ್ಡಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಾಗೇಪಲ್ಲಿಯಿಂದ ಸುಬ್ಬಾರೆಡ್ಡಿ. ಇನ್ನು ಶ್ರೀನಿವಾಸಪುರದಿಂದ ಸಚಿವ ರಮೇಶ್ ಕುಮಾರ್ ಸ್ಪರ್ಧೆಗೆ ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸಲಾಗಿದೆ.
ಮುಳಬಾಗಿಲಿನಿಂದ ಮಂಜುನಾಥ್ ಅವರು ಸ್ಪರ್ಧೆಯನ್ನು ಮಾಡೋದಕ್ಕೆ ಅಣಿಯಾಗಬಹುದಾಗಿದೆ. ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಟಿಕೆಟ್ ಕನ್ಫರ್ಮ್ ಆಗಿದೆ. ಹಾಗೆಯೇ ಬಂಗಾರಪೇಟೆಯಿಂದ ನಾರಾಯಣ ಸ್ವಾಮಿ ಅವರ ಹೆಸರು ಕೂಡ ಫೈನಲೈಸ್ ಆಗಿದೆ. ಸೊ ಇದು ಫಸ್ಟ್ ಲಿಸ್ಟ್. 130 ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ರೆಡಿ ಮಾಡಿದೆ. ಕೋಲಾರದಿಂದ ಬಿ ಆರ್ ಸುದರ್ಶನ್ನ ಮಾಜಿ ಸಭಾಪತಿಗಳು, ಇನ್ನು ಬಿ ಟಿ ಎಂ ಲೇಔಟ್ನಿಂದ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪರ್ಧೆಯನ್ನು ಮಾಡ್ತಾರೆ. ಬ್ಯಾಟರಾಯನಪುರದಿಂದ ಸಚಿವ ಕೃಷ್ಣ ಬೈರೇಗೌಡ ರೆಡಿ ಆಗಿದ್ದಾರೆ. ಇನ್ನು ಶಿವಾಜಿನಗರದಿಂದ ರೋಷನ್ ಬೇಗ್, ಮತ್ತೊಮ್ಮೆ ಸಚಿವ ರೋಷನ್ ಬೇಗ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಶಿವಾಜಿನಗರದಿಂದ ರೋಷನ್ ಬೇಗ್.